ಮಧ್ಯಾಹ್ನ ಊಟದ ಸಮಯ, ಪ್ರಸಾದ ವಿನಿಯೋಗ ಅಂತ ಇರ್ತದೆ. ಬಿಡ್ತಾರೆ ಒಂದು 50 ಜನನ ಒಳಕ್ಕೆ, ಸೀದ ಒಳಕ್ಕೆ ಹೋಗು, ತೋಳಿಗೆ ಒಂದು ಕಪ್ಪು ಪಟ್ಟಿ ಕಟಕ. ಮಠದಾಗೆ ಅವ್ಯವಹಾರ ನಡೀತಾ ಇದೆ, ಪಾಪದ ಕೆಲಸಗಳು ನಡೀತಾ ಐತೆ, ಅದಕ್ಕೆ ಉಪವಾಸ ಅಂತ. ಬೆಳಿಗ್ಗೆ ಎಲ್ರಿಗೂ ಮೂಗನ ಮಟ್ಟ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗು, ಮಧ್ಯದಲ್ಲಿ ಬುಟ್ಟು ನುಗ್ಬಿಟ್ಟವತ್ತಾಗೆ. ಅಡ್ವಾನ್ಸು ಅಂತ ಯಾರಿಗೂ ಕೊಡಕ್ಕೆ ಹೋಗ್ಬೇಡ. ಬೆಳಗ್ಗೆನೆ ಕುಡಿದು ಕುಂತ್ಬಿಟ್ಟವು, ಶಾಂತಿಯುತವಾಗಿ ಆಗ್ಬೇಕು. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಒದ್ದು ಒಳಿಕಾಗ್ತಾರೆ. ನೀವು ಪ್ರಸಾದ ಉಣ್ಣದೆ ಸ್ವಾಮಿಗಳು ಉಣ್ಣಂಗಿಲ್ಲ, ಕರೀತಾರೆ ಸಂಧಾನಕ್ಕೆ ಒಳಕ್ಕೆ. ಹೋಗ್ಬೇಡ, ಆ ನಮ್ಮ ತ್ವಾಡ್ದವನವನಲ್ಲ ಅವನನ್ನು ಕಳಿಸು. ಹಲೋ, ನಾನಾ ರೆಡ್ಡಿ? ಯಾವ ಇನ್ಯಾವ ಶಿವಶಂಕರ್ ರೆಡ್ಡಿ? ನಂಬರ್ ಬದಲಾಯಿಸಿದಿರಿ, ಗೊತ್ತಾಗ್ಲಿಲ್ಲ. ಇವತ್ತೊಂದಿನಕ್ಕೆ ಈ ನಂಬರ್ ಇಕ್ಕೋ, ಇನ್ನೊಂದು ಆಫ್ ಮಾಡಿವ್ನಿ. ಅಣ್ಣ ಅವ್ರಿಗೆ ಹೇಳ್ಬಿಡು, ಶುರು ಆಗೈತೆ ಇವತ್ತು. ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿವ್ನಿ, ಬೆಳಿಗ್ಗೆ ಸಂದಾಗ ತಿನ್ಕೊಂಡು ಹೋಗಿ ಸಂದ ಗಂಟೆ ಹತ್ತಾಗಿತ್ತಾಗ ಅಲ್ಲಾಡ್ಬಾರ್ದು ಅಂತ. ಈ ವಯ್ಯನು ಅಟವಾದಿ, ಎರಡು ಎರಡೂವರೆವರೆಗೆ ಕುಂತ್ಕೊತಾನೆ, ಅಭ್ಯಾಸ ಇಲ್ಲ. ಒಟ್ಟೆ ತಾಳ ಹಾಕ್ತಿದ್ದಂಗೆ ಶುರು ಆಯ್ತದೆ ತಾಂಡವ. ಇವತ್ತಾಯ್ತದೆ ಮರ್ದಾಗೆ ಪ್ರಳಯ. ಅವ್ಯವಹಾರ ನಡೀತಾ ಇದೆ, ವ್ಯವಸ್ಥೆ ಕ್ಲೀನ್ ಆಗ್ಬೇಕ್ರ? ಉಪವಾಸ ಅಂತ ಕೂತ್ರೆ ಅದಾಗ್ತದೆ. ಯಾರು ಕಳಿಸಿದ್ದು ನಿನ್ನ? ನಾವಾಗೇ ನಾವು ಸ್ವಇಚ್ಛೆಯಿಂದ ಬಂದಿವಿ. ಗುಂಪು ಕಟ್ಟಿದ್ಯಾರು? ಪ್ರಸಾದ ಉಣ್ಣಕ್ಕಂತಾನೆ ಬಂದ್ವಿ. ಮನಸ್ಸಿನಾಗ ಅನಿಸ್ತು ಇಲ್ಲ್ಯಾಕೋ ಸರಿ ಇಲ್ಲ, ಉಪವಾಸ ಕೂತ್ರೆ ಹೆಂಗೆ ಅಂತ. ದೇಹ ದಂಡಿಸಿದ್ರೆ ಮನಸ್ಸು ತಿಳಿಯಾಗ್ತದೆ. ಮನಸ್ಸು ಹೆಂಗೋ ಹಂಗೆ ಮನಸ, ಮನಸ ಸರಿ ಹೋದ್ರೆ ಪ್ರಪಂಚ ಸರಿ ಹೋಯ್ತದೆ. ಪ್ರಪಂಚ ಸರಿ ಹೋದ್ರೆ ಎಲ್ಲ ಸರಿ ಹೋಯ್ತದೆ, ಮನೆ ಮಠ ಎಲ್ಲ. ಅದಕ್ಕೆ ಉಪವಾಸ. ಎಷ್ಟು ದಿನ? ಅವ್ಯವಹಾರ ಸರಿ ಹೋಗೋ ಗಂಟ. ಸರಿ ಹೋಗ್ಲಿಲ್ಲ ಆಗ ಆಮರಣ ಅಂತ ಸಾಯೋ ಗಂಟ. ಏನು ಅವ್ಯವಹಾರ ಇಲ್ಲಿ ನಡೀತಾ ಇರೋದು? ಅದು ಗೊತ್ತಿಲ್ಲರ. ತೆರಿಗೆ ಇಲಾಖೆಯವರು ಜಪ್ತಿ ಮಾಡೋರೆ ಅಂತ ಸುದ್ದಿ, ಆಸ್ತಿ ಪಾಸ್ತಿ ಅಮಿಕೊಂಡವ್ರೆ ಅಂತ ಸುದ್ದಿ. ಸಾರ್ವಜನಿಕ ಆಸ್ತಿ ಸರ್ಕಾರ ಕೊಂಡೋಗ್ಬಿಡುತ್ತೆ, ಅದನ್ನ ರಾಜ್ಯಾಳವರು ತಿಂದುಬಿಡ್ತಾರೆ. ಉಳಿಸ್ಬೇಕ್ರ ಅದಕ್ಕೆ ಟ್ರಸ್ಟಿಗಳು ಕಣ್ಣು ಬಿಡ್ಬೇಕ್ರ. ಅವ್ರ ಗಮನ ಈ ಸಮಸ್ಯೆ ಕಡೆ ಸೆಳೆಯೋಕೆ ಉಪವಾಸ. ಹೋಗಿ ಕೂತ್ಕೋ, ನನಗೆ ಅಭ್ಯಾಸ ಇದೆ, ತಿಂದಿದ್ದು ಕರಗಲಿ ಗೊತ್ತಾಗುತ್ತೆ. ಅದೇನಂದಿ?
ಮನಸ್ಸು ಹೆಂಗಿರ್ತದೆ ಹಂಗೆ ಮನುಷ್ಯ. ಕಲ್ತಿದ್ದೀಯ? ಕರಳು ಖಾಲಿ ಆಗಲಿ, ಹಸು ಕಾಡಲಿ, ಮನಸ್ಸಿನ ತುಂಬ ತುಂಬಿಕೊಳ್ಳುತ್ತೆ ತಿಂದ ತಿಂಡಿ ತಿನಿಸುಗಳ ವಿವರ. ಮನುಷ್ಯ ಮಂಗ ಮಂಗ ಆಗ್ತಾನೆ. ಹೋಗಿ ಕೂತ್ಕೋ. ನನ್ನ ಕುಣಿಸೋಕೆ ಹೊರಟಿದ್ದಾರೆ, ಕುಣಿಸ್ಬಿಡ್ತೀನಿ ಎಲ್ರೂನುವೆ. ಮಂಗಗಳು ನೋಡೋಣ, ಬಾಳೆ ತೋಟದಲ್ಲಿ ಕೂತು ಅದೆಷ್ಟೊತ್ತು ಉಪವಾಸ ಮಾಡ್ತಾವೆ ಅಂತ. ಕೂತಿರಬೇಕು ಗೋವಿಂದ ಮೂರ್ತಿ, ಕರೆಸಿ. ಕೆಡುತ್ತೆ ಕೆಲಸ. ಇಲ್ಲಿ 5,000 ಕೊಪ್ಕೋತಾನೆ, ಅಲ್ಲಿ 10,000 ಕೊಪ್ಕೋತಾನೆ. ಕಳಿಸೋದು ಕಳಿಸ್ತೀರಾ? ಸ್ವಲ್ಪ ಗಟ್ಟಿಯಾಗಿರೋ ಅವ್ರನ್ನೆಲ್ಲ ಕಳಿಸೋದು. ಎಡವಟ್ಟಾಗಿ ಹೋಗಿದೆ ಅಂದ್ರೆ ಸ್ವಾಮಿಗಳು ಉಪವಾಸ ಕೊಡ್ತೀನಿ ಅಂತ ಇದ್ದಾರೆ. ಕೂತ್ಕೊಳ್ಳ ಹೇಳು. ಮತ್ ನಾವು ಒಂದಿನ ತಿಂದೆ ಹೋದ್ರೆ ಏನಾಯ್ತದೆ? ಚೆನ್ನಾಗಿ ಹೇಳಿದ್ರಿ, ನೀ ತಿಂದ್ಬಿಡಿ ಹೊಟ್ಟೆ ತುಂಬಾ. ನಾವಿಲ್ಲಿ ಹಚ್ಕೊಂಡು ಕೂತಿರ್ತೀವಿ, ಇಲ್ಲಿ ಹರಿ ತಿಂದ್ಬಿಡ್ತಾರ ನನ್ನ. ಯಾರು ನಾಯಕತ್ವದಲ್ಲಿ ಕೂತಿರೋದು? ಗೋವಿಂದ ಮೂರ್ತಿ. ಅಡುಗೆ ಆಗಿದೆಯಾ? ಬಿಸಿಲು ಏರ್ತಾ ಇದೆ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿ. ಹೇಳ್ಬಿಡಿ, ಪ್ರಸಾದ ತಯಾರಾಗಿದೆ, ಸ್ವೀಕರಿಸೋರು ಸ್ವೀಕರಿಸ್ಬೋದು ಅಂತ. ಒಳ್ಳೆ ಪಾನಕ ತಯಾರು ಮಾಡಿಸಿ, ಎಲ್ರಿಗೂ ಕಾಣೋ ಹಾಗಿಡಿ. ಹೇಳಿ, ಅವಶ್ಯಕತೆ ಇರೋರು ತಗೋಬೋದು ಅಂತ. ಸಾವಿರಾರು ಅಪರಾಧಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ತಮ್ಮ ಕ್ರಿಯೆಯನ್ನ ನನ್ನ ಕಿವಿಯಲ್ಲಿ ಉಸಿರಿದ್ದಾರೆ. ಅವಶ್ಯಕತೆ ಇದೆಯೋ ಇಲ್ವೋ ಎಲ್ಲ ನನ್ನ ತಲೆಯಲ್ಲಿ ತುಂಬಿದೆ. ಪ್ರತಿಯೊಬ್ಬ ಅಪರಾಧಿಗೂ ಅವನ ಅಪರಾಧ ಮಾತ್ರ ಗೊತ್ತು. ಕೂತ್ ಕೇಳಿದವನು ನಾನು, ಮೀರಿದ ವಿವರಗಳು ನನಗೆ ಗೊತ್ತಿದೆ. ಪೂರ್ವಾಶ್ರಮದ ನೆನಪಿಗೆ ಒಮ್ಮೆ ಮೇಯಿಸ್ಬಿಡ್ತೀನಿ ಎಲ್ರನ್ನು. ಮಂಗಗಳು ನೋಡೋಣ, ಬಾಳೆ ತೋಟದಲ್ಲಿ ಕೂತು ಅದೆಷ್ಟೊತ್ತು ಉಪವಾಸ ಮಾಡ್ತಾವೆ ಅಂತ. ಕೂತಿರ್ಬೇಕು ಗೋವಿಂದ ಮೂರ್ತಿ, ಕರೆಸಿ. ಕೆಡುತ್ತೆ ಕೆಲಸ. ಇಲ್ಲಿ 5,000 ಕೊಪ್ಕೋತಾನೆ, ಅಲ್ಲಿ 10,000 ಕೊಪ್ಕೋತಾನೆ. ಕಳಿಸೋದು ಕಳಿಸ್ತೀರಾ? ಸ್ವಲ್ಪ ಗಟ್ಟಿಯಾಗಿರೋ ಅವ್ರನ್ನೆಲ್ಲ ಕಳಿಸೋದು. ಇಂಥವ್ರೆ ಇರೋದು ಎಲ್ಲಿಂದ ಹುಡ್ಕೋದು? ಇಂಥದಕ್ಕೆಲ್ಲ ಕೈ ಹಾಕಬಾರ್ದು, ಹಾಕಿದ ಮೇಲೆ ತರ್ಕಬದ್ಧವಾದ ಕೊನೆ ಮುಟ್ಟಬೇಕು. ಈಗ ಇವನು ಎದ್ದು ನಿಂತರೆ ಮತ್ತೆ ಬಗ್ಸೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳು, ಇಲ್ಲಿ ಹೀಗೆ ನಡೀತಾ ಇದೆ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ, ಮಠದ ಆಸ್ತಿಗೆ ಹಾನಿಯಾಗೋ ಸಂಭವ ಇದೆ ಅಂತ. ಅಂಥದ್ದೇನು ಆಗೋದಿಲ್ಲ, ಇನ್ಸ್ಟ್ರಕ್ಷನ್ ಸ್ಟ್ರಿಕ್ಟ್ ಆಗಿ ಕೊಟ್ಟಾಗಿದೆ. ಹೇಳೋದು ಹೇಳು, ಅವ್ರು ಹೋಗಲ್ಲ ನಿಲ್ಲಿ. ಆ ಮನುಷ್ಯ ಬಗ್ಗದಿದ್ರೆ ಇನ್ನೊಂದು ಗುಂಪು ಕಳಿಸು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿ. ಹೋಗ್ಬೇಡ ಒಳಿಕೆ, ಮನ್ಸ ವಸೀಕರಣ ಹಂಗೆ ಸೆಳ್ಕೊಬಿಡ್ತಾನೆ ಒಳಿಕೆ. ಸ್ವಾಮಿಗಳು ಕರೆಸ್ತಿರೋದು ಹೇಗಿಲ್ಲ ಅನ್ಲಿ? ಇನ್ನೊಂದು 5,000 ಹಾಕ್ಕೊಟ್ಟೆನು, ಬೇಡ. ಇಲ್ಲಿ ಇವ್ರನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ, ಒಂದ್ಸಾರಿ ಒಳಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡ್ಬರ್ತೀನಿ. ಅಲ್ಲ, 10,000 ಕೊಡ್ತೀನಿ ಅಂದ್ರೆ ಹೇಳಿ ಏನ್ ಮಾಡ್ಲೇ?
ಅದನ್ನ ನಾನೇ ಕೊಡ್ತೀನಿ ಬೇಡ. ಎಷ್ಟು ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಗೋವಿಂದಮೂರ್ತಿ, ರಾಜಕೀಯದಾಗ ಇಣಿಗ್ತಿದ್ದಿ, ಹೆಸರು ಕೆಡಿಸ್ಕೋಬೇಡ. ಮಾಡ್ತಿರೋದು ಅನಾಚಾರನೇ ಇರ್ಬೋದು, ಹೆಸರು ಕೆಡಿಸ್ಕೋಬಾರ್ದು. ಯಾರು ಹತ್ರ ಸೇರ್ಸಕ್ಕಿಲ್ಲ. ಅವ್ರು ಜಾಸ್ತಿ ಕೊಟ್ರೆ ನಿಮ್ದು ರೀಫಂಡ್ ಮಾಡ್ತೀನಿ ಬಿಡಿ. ಆ ವಯ್ಯ ಕೊಟ್ರೆ ಒಂದ್ಕಿತ, ನಂದು ದಿನ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ಇದು ಲಾಸ್ಟ್ ಪೇಮೆಂಟ್ ಆಗೋಯ್ತಿದೆ. ವಿಷಯ ಜೀವಂತವಾಗಿರ್ಲಿ, ಹೋಗ್ಬೇಡ ಒಳಿಕೆ. ನಾನು ದಿನ ಕೊಟ್ಟೇನು. ಕೆಟ್ಟ ಕೆಲ್ಸ. ಏನಾ, ಏನಾಯ್ತು? ಪೊಲೀಸ್ ಇನ್ಸ್ಪೆಕ್ಟರ್ ಬಂದ. ಹಲೋ ಹಲೋ ಹಲೋ, ಇಕ್ಕಿದ ಫೋನು. ಸಿಂಹಸಯ್ಯ, ಸದ್ಯಕ್ಕೆ ಸಂಧಾನಕ್ಕೆ ಸಿದ್ಧ ಅನ್ನಿ. ಧೂಳೆದ್ದಿದೆ, ಕೂರ್ಲಿ. ಅವರು ಅವ್ರ ಜನರನ್ನು ಕರ್ಕೊಂಬರ್ಲಿ. ನೀವು ನಿಮ್ಮ ಪರ ಜನರನ್ನು ಸೇರಿಸಿ. ಇಬ್ಬರಿಗೂ ಸೂಕ್ತ ಅಂತ ಅನ್ನೋರನ್ನು ಹುಡುಕಿ. ಇವರು ತಿನ್ನೋದು ಬೇಡ, ಸರ್ಕಾರಕ್ಕೂ ಬೇಡ, ಸಾರ್ವಜನಿಕರ ತಕ್ಕೂ ಹಾಗೆ ಮಾಡೋಣ. ಏನು ಹೆಣದ ವಾಸನೆ ಹಿಡ್ದಿವೆ ಹದ್ದುಗಳು. ಹಾವು ಹೊಡೆದು ಹದ್ದಿಗೆ ಹಾಕಿದ್ದಾಯ್ತು. ಸ್ಕ್ಯಾವೆಂಜಿಂಗ್ ಪ್ರಕೃತಿ ನಿಯಮ. ನಾವು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ, ಸ್ವಾಮೀಜಿ ಮೆತ್ತಗಾಗಿದ್ದಾರೆ, ಬಡ್ದು ಬಗ್ಸೋದಕ್ಕೆ ಹೊರಟ ಆಗಿದೆ. ಯಾರು ಅಲ್ಲಿ ಲೀಡರ್? ಗೋವಿಂದ ಮೂರ್ತಿ. ಅವ್ರಿಗಷ್ಟು ಸಂಪಾದನೆ ಆಯ್ತು. ರೆಡ್ಡಿ ವೆಹಿಕಲ್ಲು ಮೇನ್ ರೋಡ್ನಲ್ಲಿ ಮೇಲೆ ಕೆಳಗೆ ಠಳಾಯಿಸ್ತಿದೆ. ಅವರು ಕಷ್ಟದಲ್ಲಿದ್ರು, ಖರ್ಚಿಗಾಯ್ತು. ಟ್ರಸ್ಟ್ಗಳು ಯಾರೂ ಕಾಣಿಸ್ತಿಲ್ಲ. ದೂರದಲ್ಲಿ ಕೂತು ದಾರ ಎಳಿತಿರ್ತಾರೆ, ಸೂತ್ರ ಅವ್ರ ಕೈಯಲ್ಲಿ. ನಾನೇನ್ ಮಾಡ್ಲಿ? ಏನಿಲ್ಲ. ಮತ್ತೆ ನಮಗೆ ಕೆಲಸವಿಲ್ಲ. ಮಠದ ಆಂತರಿಕ ವ್ಯವಹಾರ ಅವ್ರು ಸಾರ್ಟ್ ಔಟ್ ಮಾಡ್ಕೋತಾರೆ. ನಮ್ಮ ಕಾನೂನಿನ ಪರಿಧಿಗೆ ಮೀರಿದ್ದು ನಮ್ಮ ಕೆಲಸ. ಅವ್ರಗಳ ಲಾಭ ತಿಂತಾರೆ, ತಪ್ಸೋಕಾಗತ್ತಾ? ಇಲ್ಲ. ಮತ್ ಬಿಡಿ, ಹೊಟ್ಟೆ ಉರಿಯುತ್ತೆ ಮೇಡಮ್. ಸರ್ಕಾರ ಸಂಬಳ ಕೊಡ್ತಾ ಇರೋದು ಕಾನೂನಿನ ಪರಿಧಿಯ ಕೆಲಸಕ್ಕೆ, ಹೊಟ್ಟೆ ಉರಿ ತೀರಿಸ್ಕೊಳ್ಳೋದಕ್ಕಲ್ಲ. ಅವ್ರಿಗೂ ಅಷ್ಟು ಸುಲಭವಾಗಲ್ಲ ಬಿಡಿ. ಸ್ವಾಮೀಜಿನ ಹ್ಯಾಂಡಲ್ ಮಾಡೋದು ಕಷ್ಟ. ಬಕ್ಸೋಕ್ ಹೊರಟಿದ್ದಾರೆ. ಹತ್ತು ಕೆರೆ ನೀರು ಕುಡಿದಿರೋನು. ನಡೀಲಿ ನೋಡೋಣ. ಕೂತಿರ್ತಾರೆ ಹೀಗೆ ಎಷ್ಟೊತ್ತು? ಸಂಜೆವರೆಗೂ. ವಾರಗಟ್ಟಲೆ ಏನೂ ತಿಂದೆ ಕೂತ ಅಭ್ಯಾಸ ಇದೆ. ಕೂರ್ಲಿ ನೋಡೋಣ. ರೆಸ್ಟೋರ್ ಬರ್ತಾರೆ. ಬರ್ಲಿ. ಪೇಪರಲ್ಲಿ ಬಂದ್ರೆ? ಬರ್ಲಿ. ಇನ್ನೂ ಹತ್ತು ಜನ ಕರೆಸ್ತಾರೆ. ಅವ್ರು ಬಂದು ಕಲ್ಲು ಹೊಡೆದ್ರೆ, ಪರಿಸ್ಥಿತಿ ಕೈ ಮೀರಿದ್ರೆ, ವೈಲೆಂಟ್ ಆದ್ರೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ. ಅವರು ಕೊಡ್ತಾರೆ ಕಂಪ್ಲೇಂಟು. ಎದುರು ನಿಂತಿರೋದು ಸಣ್ಣ ಜನ ಅಲ್ಲ, ರೆಡ್ಡಿ ಅರುಣ ಪರ್ಫ್ಯೂಮರೀಸ್ ಗುಂಪು. ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿ ಬಂದ್ರೆ ಸಂಬಂಧ ಇಲ್ಲದಿರೋ ವಿಷಯ, ಬರೋಕ್ ಮನಸ್ಸಿರಲಿಲ್ಲ. ಗೊತ್ತೋ ಗೊತ್ತಿಲ್ಲದೇನೋ ಮಠಕ್ಕೆ ನಡ್ಕೊಂಡಿದ್ದೀನಿ. ಮನಸ್ಸಿಗೆ ನೆಮ್ಮದಿ ಸಿಕ್ಕಿರೋದಂತ ನಿಜ. ಗೌರವ ನಿಮ್ಮ ಬಗ್ಗೆನೂ ಉಳಿದಿಲ್ಲ, ರೆಡ್ಡಿಯವ್ರ ಬಗ್ಗೆನೂ ಇಲ್ಲ. ನನ್ನ ಕ್ರಿಯೆಗಳ ಬಗ್ಗೆ ನನಗೆ ಅಸಹ್ಯ ಆಗಿದೆ. ಗೌರವ ನನಗೆ ನನ್ನ ಬಗ್ಗೆನೇ ಉಳಿದಿಲ್ಲ. ನೀವು ಕೆಟ್ರಿ ಅಂತ ಮಠದಿಂದ ದೂರ ಹೋದರೆ ದೇಶ ನಿಮ್ಮೇ ತೀರಿಸಬೇಕು, ತೀರಿಸೋದಾಗುತ್ತೆ. ಆದರೆ ಸಾರ್ವಜನಿಕರ ಆಸ್ತಿ, ಸ್ವಾಮಿಗಳು ಹೋದ್ರೇನಂತೆ, ಮಠ ಉಳಿಲಿ. ಇಲ್ಲಿ ನಡೀತಿರೋದು ವೈಯಕ್ತಿಕ, ನನ್ನ ಮತ್ತು ರೆಡ್ಡಿಯ ಮಧ್ಯದ ಗುದ್ದಾಟ. ಸರಿ, ರೆಡ್ಡಿಗೆ ಮಠದ ಆಸ್ತಿ ಮೇಲೆ ಕಣ್ಣಿದೆ, ಅವ್ರಿಗೆ ಶಾಮೀಲು, ಗೋಪಿನಾಥ ಮತ್ತು ಸದಾಶಿವಯ್ಯ. ಎಬ್ಬಿಸ್ತಾರೆ ನನ್ನನ್ನು ಇಲ್ಲಿಂದ, ಮಠದ ಆಸ್ತಿನ ಲಪಟಾಯಿಸ್ತಾರೆ.
ನೀವಿದ್ರೆ ಉಳಿಯುತ್ತಾ? ಇಷ್ಟು ದಿವಸ ಉಳಿಸಿಲ್ವಾ? ಪ್ರಯೋಜನಕ್ಕೆ, ಸಾರ್ವಜನಿಕ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಕೇಳೋದಕ್ಕೆ ನೀವ್ ಯಾರ್ರಿ? ದಯವಿಟ್ಟು ಹಾಗೆ ಮಾತಾಡಬೇಡಿ, ಅವ್ರು ಕೇಳ್ತಿದ್ದಾರೆ. ಹೇಳಿ ದಯವಿಟ್ಟು. ಯಾರ ಪರವಾಗಿ ಬಂದಿದ್ದೀರಾ ನೀವು? ನನ್ನ ಪರವಾಗೋ ಅವರ ಪರವಾಗೋ? ದಯವಿಟ್ಟು ಮೆತ್ತಗೆ ಮಾತಾಡಿ. ವೃತ್ತಿಧರ್ಮದ ಸಂಬಂಧ ಇಲ್ಲಿ ಬಂದಿರೋದು. ಅವ್ರ ಬಗ್ಗೆ ಯಾವತ್ತೂ ಗೌರವ ಇರಲಿಲ್ಲ, ನಿಮ್ಮ ಬಗ್ಗೆನೂ ಉಳಿದಿಲ್ಲ. ಒಂದು ಅವಕಾಶಕ್ಕೆ ಕಾಯ್ತಿದ್ದೆ, ಇವತ್ತು ಅವಕಾಶ ಆಯಿತು, ಬಂದಿದ್ದೀನಿ. ಪರಿಸ್ಥಿತಿ ಕೈ ಮೀರಿದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಾಗತ್ತೆ. ಕಾಲು ಮುಟ್ಟಿ ನಮಸ್ಕರಿಸಿದ್ದಿದೆ, ರಟ್ಟೆ ಹಿಡಿದು ಕರ್ಕೊಂಡು ಹೋಗೋದ್ರ ಬಗ್ಗೆ ನನಗೇ ಸಂಕೋಚ ಇದೆ. ಧರ್ಮದ ಶಿಸ್ತಿನಲ್ಲಿ, ದೇವ್ರ ಭಯದಲ್ಲಿ ನ್ಯಾಯ ಮಾಡಕ್ಕೆ ಕೂತಾಗ ಕ್ರೌರ್ಯ ಆವರಿಸಿಲ್ಲ. ಮನುಷ್ಯತ್ವದ ಸೆಲೆ ಇದೆ, ಅದು ಬತ್ತು ಹೋಗೋದು ಬೇಡ. ಸಮಸ್ಯೆ ಇದೆ, ಉತ್ತರ ಹುಡುಕಿ. ಗೋವಿಂದ ಮೂರ್ತಿ ಹತ್ರ ಮಾತಾಡಿ ಸಮಸ್ಯೆ ಇತ್ಯರ್ಥ ಮಾಡ್ತೀನಿ. ನೀವು ಹೊರಡಿ. ಬಂದಾಯ್ತು, ಇನ್ನಿಲ್ಲಿ ನ್ಯಾಯ ಮಾಡೇ ಹೋಗೋದು. ಏನು ಹಾಗೆ ನೋಡ್ತೀರಿ? ರೆಡ್ಡಿಯವರು ಫೋನ್ ಮಾಡಿದ್ದು ಗೋವಿಂದ ಮೂರ್ತಿಗೆ ಲಗಾಮ ಹಾಕು ಅಂತ. ಬದುಕಿನ ಬರ, ನಾನು ಅಪ್ಪಾಜಪ್ಪನ ಪರ ಅಂತ ಅವ್ರಿಗೆ ಗೊತ್ತು. ಗೊತ್ತಿದ್ದು ಕರೆಸ್ತಾರೆ, ಜನ ಇಲ್ಲ. ಬರ, ಈಗ ಇಷ್ಟು ದಿನ ಹೊಟ್ಟೆ ಪಾಡು ದುಡಿದಿದ್ದಾಯ್ತು. ಕೆಟ್ಟದಾಗಿ ಬದುಕಿದ ಅಪರಾಧಕ್ಕಾಗಿ ದುರಂತಗಳನ್ನು ನೋಡಿದ್ದು ಆಯಿತು. ಸಾಯೋದಕ್ಕೆ ಮುಂಚೆ ಸಾಧ್ಯವಾದರೆ ಒಂದು ಧರ್ಮ ಕಾರ್ಯ ಆಗೋಗ್ಲಿ. ಯೋಚನೆ ಮಾಡಿ, ಅಂಟುಕೊಂಡು ಕೂತ್ರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ. ವ್ಯಾನು, ಪೊಲೀಸು, ಸ್ಟೇಷನ್ನು, ಹೆಸರು ಕೆಡುತ್ತೆ, ಸರ್ಕಾರ ಮೂಗು ತೂರಿಸುತ್ತೆ, ಯಾರನ್ನ ಉಸ್ತುವಾರಿ ಕರ್ಕೊಂಡ್ಬಂದು ಕೂರಿಸ್ತಾರೆ. ನಿಮಗೂ ಪ್ರಯೋಜನ ಇಲ್ಲ, ಸಾರ್ವಜನಿಕರಿಗೂ ದಕ್ಕಲ್ಲ. ಬಿಗಿ ಬಿಟ್ರೆ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಕೂರಿಸ್ತಾರೆ, ಆಗಲೂ ಸಾರ್ವಜನಿಕರಿಗೆ ದಕ್ಕೋಲ್ಲ. ಸದ್ಯಕ್ಕೆ ಸಂಧಾನಕ್ಕೆ ಸಿದ್ಧ ಅನ್ನಿ, ಧೂಳೆದ್ದಿದೆ, ಕೂರ್ಲಿ, ಅವರು ಅವ್ರ ಜನ ಕರ್ಕೊಂಬರ್ಲಿ. ನೀವು ನಿಮ್ಮ ಪರ ಜನರನ್ನು ಸೇರಿಸಿ, ಇಬ್ಬರಿಗೂ ಸೂಕ್ತ ಅಂತ ಅನ್ನೋರನ್ನ ಹುಡುಕಿ. ಇವರು ತಿನ್ನೋದು ಬೇಡ, ಸರ್ಕಾರಕ್ಕೂ ಬೇಡ, ಸಾರ್ವಜನಿಕರ ದಕ್ಕೂ ಹಾಗೆ ಮಾಡೋಣ. ಏನು ನಿಮಗೆ ಬೇಕಿದೆಯೋ ಇಲ್ವೋ, ಇದು ಧರ್ಮದ ಸಂಕೇತ, ನಮಗಂತೂ ಬೇಕು. ಕೈ ಮುಗಿಯೋದು ನಮ್ಮ ಅವಶ್ಯಕತೆ. ಪೂಜಾರಿ ಕೆಟ್ಟ ಅಂತ ದೇವ್ರನ್ನ ಪಕ್ಕಕ್ಕಿಟ್ರೆ ಅಸ್ತಿತ್ವ ಸತ್ತ ಹಾಗೆ ಬದುಕು ಕಷ್ಟ. ಯೋಚನೆ ಮಾಡಿ, ವೈಯಕ್ತಿಕ ಪ್ರತಿಷ್ಠೆ, ಈರ್ಷ್ಯೆ, ವ್ಯಸನಗಳಿಗೆ ಸಂಸ್ಥಾನ ಸಾಯೋದು ಬೇಡ. ನಿಮಗೆ ಹುದ್ದೆ, ನಮಗೆ ಧರ್ಮ. ಕೈ ಮುಗಿತೀನಿ, ಇಲ್ಲಿ ಅನ್ನ ತಿಂದಾಗಿದೆ ತಾಯಿ, ಇದು ರಸ್ತೆಗಿಡಿಯೋದು ಬೇಡ. ಟ್ರಸ್ಟಿಗಳು ಬರ್ತಾ ಇದ್ದಾರೆ, ಇಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹುಡುಕೋದಾಗತ್ತೆ. ನೀವುಗಳು ಊಟ ಮಾಡಿ ಹೊರಡಿ. ಇಲ್ಲಿನ ವ್ಯವಹಾರ ಅವ್ಯವಹಾರ ಏನಿದೆ ಅದನ್ನ ನೋಡೋದಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಜನ ಬಂದು ನಿರ್ಧರಿಸ್ತಾರೆ.
ನೀವುಗಳು ಹೊರಡ್ಬೋದು. ಏನು ಕೂತ ಇದ್ದೀರಾ, ಹೊರಡಿ. ಗೋವಿಂದಮೂರ್ತಿ ಕರ್ಕೊಂಡು ನೋಡಿ. ಯಾರೋ ಬಂದು ಹೇಳಿದ್ರೆ ಹೇಗೆ? ಸ್ವಾಮಿಗಳು ಬಂದು ಹೇಳಬೇಕು ಇಲ್ಲ ಟ್ರಸ್ಟಿಗಳು ಬಂದು ಹೇಳಬೇಕು? ನಾನು ಹೇಳ್ತಾ ಇದ್ದೀನಿ ಸಾಕು. ಏನು ಕಳಿಸ್ದವ್ರ ಹತ್ರ ಹೇಳಿಸ್ಬೇಕಾ ಅಥವಾ ವ್ಯಾನ್ ಕರ್ಕೊಂಡ್ಬಂದು ಎತ್ತಾಕೊಂಡು ಹೋಗ್ಬೇಕಾ? ವಿಷಯ ಗೊತ್ತಾಯ್ತು. ಮನಸ್ಸಿಗೆ ಏನು ನೋವಾಯ್ತು. ಇಂಥ ವಿಷಯಗಳು ರಸ್ತೆಗೆ ಬರಬಾರ್ದು. ಬರ್ತೀನಿ, ಕೂತು ಮಾತಾಡೋಣವಂತೆ, ಎಲ್ರಿಗೂ ಸೂಕ್ತವಾದ ಪರಿಹಾರ ಹುಡ್ಕೊಳ್ಳುವಂತೆ. ಸಂಧಾನಕ್ಕೆ ಸಿದ್ಧವಾಗಿದ್ದಾರೆ. ಕ್ರಿಯೆ ಮುಗಿಯೋವರೆಗೂ ಇದು ನಡೀತಿರಲಿ. ಕಳಿಸು ಒಂದು 25 ಜನನ ದಿನಾಲು. ಸೂಕ್ತವಾದ ಉತ್ತರ ಸಿಗೋವರೆಗೂ ಗದ್ದಲ ಮುಂದುವರಿಯಿರಿ. ಜೀವ ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನಾ.